ನಮ್ಮದು ನಾನು ಸಂಘಕ್ಕೆ ಸೇರಿ ಒಂದು ವರ್ಷ ಆಯಿತು ಮೇಡಮ್. ಇವಾಗ 70 to 80 ಜನ ಸದಸ್ಯರಿದ್ದರು, ಹಾಲು ಆಗ್ತಕ್ಕಂಥ ಸದಸ್ಯರು. ದಿನಕ್ಕೆ ಒಂದು 800 to 900 ಲೀಟರ್ ಹಾಲು ಆಗ್ತದೆ ಸರ್. ಇವಾಗ 800 ಲೀಟರ್ ಆಗ್ತಿದೆ. ಕಸ್ಟರ್ ಪಾಯಿಂಟ್ ಹಾಲು ಬರುತ್ತೆ ಸರ್. ಎಷ್ಟೂರಿಂದ ಬರುತ್ತೆ? 5 ಊರಿಂದ ಬರುತ್ತೆ. ನಿಮ್ದು ನಿಮ್ಮದು ಜಾಸ್ತಿ ಇದೆ ಅವಾಗೆಲ್ಲ ಜಾಸ್ತಿ ಸರ್. ಎಷ್ಟು ಆಗುತ್ತೆ? ಒಂದು 800 to 900 ಸರ್, ಒಂದು 800 ಪರ್ ಡೇ. ಗಂಗನಘಟ್ಟ ಒಂದು ಇದೆ. ಗಂಗನಘಟ್ಟ ಒಂದರಲ್ಲಿ ಎಷ್ಟು ಹಸು ಇದೆ ಸರ್? ನಮ್ಮೂರಿನಲ್ಲಿ ಒಂದು 300 ಹಸು ಇದೆ. 300 ಹಸು ಇದೆ. ಒಂದು ಹಸುಗೆ 800 ಕಮ್ಮಿ ಅಂತ ಸರ್? ಕಡಿಮೆ ಅಂದರೆ ಎಲ್ಲ ಎಮ್ಮೆ ಜಾಸ್ತಿ ಸರ್ ನಮ್ಮ ಹತ್ರ, ಹಸುಗಳು ಕಡಿಮೆ. ಎಮ್ಮೆಗಳು ಜಾಸ್ತಿ. ವೆರಿ ಗುಡ್. ಎಮ್ಮೆಗಳು ಇವೆ ಇಲ್ಲ? ಇಲ್ಲ ಸರ್. ಎಮ್ಮೆ ಇದೆ. ಕಡಿಮೆ ಅಂದರೆ ಒಂದು 6 ಕೊಡ್ತಾರೆ. ಒಂದು 30 ಎಮ್ಮೆ ಇದಾವೆ ಸರ್. 30 ಎಮ್ಮೆ ಇದಾವೆ. ನಾಟಿ ಹಸುಗಳು? ನಾಟಿ ಹಸುಗಳು ಒಂದು 100 ಇದಾವೆ ಸರ್. ಖಂಡಿತ ಸರ್, 100 ಇದಾವೆ. ನಿಜ ಎಂತ? ಖಂಡಿತ ಸರ್. ನಮ್ಮ ಹತ್ರ ಇಲ್ಲಿ 500 ಹೆಚ್ ಎಫ್ ಜಾಸ್ತಿ ಕಡಿಮೆ. ನಾಟಿ ಹಸು ಗೋಧಿ ಏನು ಪ್ರಗತಿ ಗೊತ್ತಾ? ನಾಟಿ ಹಸು ಸಾಕಿ, ನಾಟಿ ಹಸು ಸಾಕಿ ಸರ್. ನಮ್ಮ ಹತ್ರ ಇಲ್ಲಿ ಇದೇ ಬಜೆ ಮಾಡ್ತಾರೆ. ಮನೆಗೆಲ್ಲ ಬಳಸ್ಕೊಂಡು ಮಿಕ್ಕಿದ್ನ ಹಾಲು ಆಗ್ತಾ ಇರೋದು, ಉದ್ಯೋಗ ಮಾಡ್ಕೊಂಡು ಹಾಲು ಆಗ್ತಾ ಇಲ್ಲ ಸರ್. ನಮ್ಮ ಹತ್ರ ಅದಕ್ಕೆ ನಾನು ಅಲ್ಲಿ ಮೇನ್ ರೋಡ್ ಬರ್ತಾರೆ. ಗಂಗನಘಟ್ಟದ ವಿಶೇಷತೆ ಏನು ಅಂತ ನಾವು ತಿಳ್ಕೊಬೇಕು. ಬನ್ನಿ ಹೋಗೋಣ. ಮನೆಗೆ 5 ವಾರ ಎಮ್ಮೆ ಇದೆ. ಹಾಕೋದು 1 ಲೀಟರ್ ಹಾಲಿ ಶೇರ್ ಆರ್ಡರ್ಸ್ ಒಂದೇ ಇಲ್ಲೇ ನೋಡಿ ಸರ್. ಆಚೆ ಕಡೆ ಒಂದು 10 ಎಮ್ಮೆ ಇಲ್ಲ, ಡೈರಿ ಮುಂದೆ ಇದೆ. ಹಸುಗಳು ಕಡಿಮೆ ಸರ್. ಯಾಕೆ ನಾಟಿ ಹಸು? ನಾಟಿ ಹಸು ಹುಟ್ಟಿಂದ ಸಾಯ್ತಾನೆ. 100 ಇದಾವೆ ಸರ್ ನಾಟಿ ಹಸು. ನಿಜನೇನ್ರಿ? ಖಂಡಿತ ಸರ್. ಹುಟ್ಟಿಂದ ಅಂದ್ರೆ ನಮ್ಮನೇಲೆ 2 ಜೊತೆ. ಅದ್ರ ಕೆಲಸ ಮಾಡ್ತೀರಾ? ನಮ್ಮ ಮನೆ ಕೆಲಸ ಮಾಡ್ತಾಳಕ್ಕೆ ನಾಟಿ ಹಸು. ಅದು ಏನಂದ್ರೆ ಹುಟ್ಟಿಂದ ಅಂದ್ರೆ ನಾವು ಮಗು ಏನೋ ಮೈಲಿಗೆ ಆಗುತ್ತೆ ಅನ್ನೋದು ಕಲ್ತನೆ. ಇಲ್ಲ ಸರ್, ನಮ್ಮ ಹತ್ರ ಅಲ್ಲ. ಅಲ್ಲ, ನಮ್ಮ ಹಿಂದೂಗಳಿಗೆ ಯಾತಕ್ಕೆ ಬೇಕು ಅಂತ ಹೇಳ್ತಾ ಇದ್ದೀನಿ. ಅವಾಗ ಗೋಮಯ್ಯ ಹಾಲು ತುಪ್ಪ ಇದೆಲ್ಲ ಬೆಳೆಸ್ಕೊಂಡು ತೀರ್ಥ ಅಂತ ಹೋಗ್ತಾ ಅದನ್ನ ಪಂಚಕುಡಿಯ ಅಂತ ಹೇಳ್ಬೋದು. ಸತ್ತಾಗ್ಲೋದು ಬೇಕು. ಹುಟ್ಟಿಂದ ಸಾಯ್ದಾಗ ರಾಟಿ ಹೋಗ್ಬೇಕು. ಇದು ಇಲ್ಲ ಸೀಮೇಶನ್ ತಗೋತಾರೆ ಬೆಂಗಳೂರು ಮೈಸೂರು ಅಂತ ಕಡೆ ಎಲ್ಲ. ಸೀಮೇಶನ್ ಕೊಟ್ಟಿಗೆ ಹೋಗೋದಕ್ಕು ನಾಟಿ ಕೊಟ್ಟಿಗೆ ಹೋಗೋದು ವ್ಯತ್ಯಾಸ ಇದೆ. ಸೀಮೇಶನ್ ಕೊಟ್ಟಿಗೆ ಅದೇ ಒಂದಿದ್ದು ಸುವಾಸ. ಆಮೇಲೆ ಇನ್ನು ಆಟ ಸಣ್ಣ ಇದೆಯಲ್ಲ, ಸರಿ ಸಹ ತಗೋಬೋದು. ತಗೊಳಕ್ಕಾಗಲ್ಲ. ಸಾವಮನೆ ಗ್ರಾಮ ಸರ್ ನಮ್ಮದು. ಸಾವಮನೆ ಗ್ರಾಮ. ಸಾವಮನೆ ದನಕರು ಇದೆ, ಬಟ್ ಹಸುಗಳು ಇರೋದು ಒಂದು 50 to 60 ಮನೆಯಲ್ಲಿ ಅಷ್ಟೇ. ಪ್ರತಿ ಮನೆಯಲ್ಲಿ ಎಮ್ಮೆ ನಾಟಿದಂಗೆ. ವೆರಿ ಗುಡ್. ಹಸು ಇದೆ ಅಂದಮೇಲೆ ಮೊದಲು ಮಾತೆ ಬರ್ತಾ ಇಲ್ಲ ನನಗೆ. ಇಲ್ಲ ಸರ್, ಮತ್ತೆ ಹಸು ನಾಟಿ ಹಸು ಎಮ್ಮೆನೇ ಜಾಸ್ತಿ ಸರ್. ಮನೆಗೆ 4 ಎಮ್ಮೆ. ನಾಟಿ ಹಸು ಸಾಕಿ 4 ಎಮ್ಮೆ ಹೋದ್ರೆ ಅದನ್ನ ಸಾಕಲ್ಲ. ಸರ್ ಫಸ್ಟು ಟೆಸ್ಟರು 2018 ಟೆಸ್ಟರ್ ಆಗಿದೆ. ಟೆಸ್ಟರ್ ಆಗಿ 2 ತಿಂಗಳಿಗೆ ಇನ್ಫಾರ್ಮೇಷನ್ ಟ್ರೈನಿಂಗ್ ಮುಗಿಸ್ಕೊಂಡು 2018 ಆಗಸ್ಟಲ್ಲಿ ಇನ್ಫಾರ್ಮೇಷನ್ ಟ್ರೈನಿಂಗ್ ಮುಗಿಸ್ಕೊಂಡು ಒಂದು ಟ್ರೈನಿಂಗ್ ಇಲ್ಲೇ ಊರಲ್ಲಿ ಮಾಡಿದ್ವಿ, ಸಿಂಗಲ್ ಸೆಂಟರ್ ಮಾಡಿ. ಆಮೇಲೆ ಈಗ 5 ವರ್ಷ ಕ್ಲಸ್ಟರ್ ಪಾಯಿಂಟ್ ಮಾಡಿ. ಈ ಸೆಕೆಂಡ್ರಿ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಕಡಿಮೆ ಆಗಿದೆ ಸರ್, ಇಲ್ಲೇ ಕೆಲಸ ಜಾಸ್ತಿ ಆಗ್ತದೆ. ಟೆಸ್ಟರ್ ಆಗಿದೆ ಎಕ್ಸ್ಪೋರ್ ಸಂಬಂಧ ಸರ್? 3 ಸಾವಿರ ಸರ್. ಈಗ ಇವಾಗ 8 ಸಾವಿರ. ಕಮ್ಮಿ ಆಗಿಲ್ವಾ? 8 ಸಾವಿರ ಮಾಡಂಗಿಲ್ಲ ಹಳ್ಳಿ ಕಡೆ. ಹಸುಗಳು ಜಾಸ್ತಿ ಇದೆ, ಹಾಲು ಫೀಡಿಂಗ್ ಜಾಸ್ತಿ ಹೋಗ್ತಾ ಇದೆ. ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಹಂಗಾಗಿ ನಮ್ಮ ಡೈರಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಹೋದ ವರ್ಷ ಹಳೆ ಸೆಕ್ರೆಟ್ರಿ ಅವರು ಸ್ವಲ್ಪ ಅಪ್ಸ್ಟ್ಯಾಂಡ್ ಆಗಿದೆ. ಹಾಂ, ಇದು ಒಳಗಡೆ ಫೋಟೋ ಸ್ಪೇಸ್ ಇದೆ ಇದ್ರಲ್ಲಿ. ನಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಸುತ್ತ ಹೊಸದಾಗಿ ರೆಕಾರ್ಡಿಗೆಲ್ಲ ಏನು ಕ್ರಮ ತೊಗೊಂಡ್ರಿ ಸರ್? ಪೊಲೀಸ್ ಸ್ಟೇಷನಲ್ಲಿ FIR ದಾಖಲೆ ಮಾಡಿ ಬಂದಮೇಲೆ ಒಂದ್ಸಲಿ ಬಂದು ನಮ್ಗೆ ರೂಮ್ ಅಚ್ಚುಕಟ್ಟು ಮಾಡಿಸೋ ಕೊಟ್ಟಿಲ್ಲ ಸರ್ ನಮಗೆ. ಅದು ಇಲ್ಲ ಸರ್, ಊರು ಬಿಟ್ಟು ಹೋಗಿದ್ದಾರೆ. ಇಲ್ಲ ಖಂಡಿತ ಸರ್. ಇದೇ ಮತ್ತೆ ಬೇಕಾಗೋದು. ಮನೆ ಮನೆ ಹುಡುಕಿದ್ದು ನಿಮ್ಮ ಡೈರಿನೂ ಒಂದು ದೊಡ್ಡ ಮನೆ ಇದೆ, ಸದಸ್ಯ ಜಾಸ್ತಿ ಇದ್ದಾರೆ. ನಮ್ಮದು ಮನೆ ಚಿಕ್ಕ ಚಿಕ್ಕ ಮನೆ, ಕುಟುಂಬ ಕಲಹ ಆಗ್ಬಿಟ್ಟಿದೆ. ಅದು ಎಲ್ಲಿ ಸಿಗಾಕೋ ಭಯ ಸ್ಪೆಂಡ್ ಆಗಿದ್ದಾರೆ. ಆ ಸೂಟ್ ಹಾಕ್ಬಿಟ್ಟು ಅವ್ರು ಊರು ಖಾಲಿ ಮಾಡಿದವರು ಸರ್. ಅಲ್ಲಿ ಒಂದು 1 ವರ್ಷ ಆಗ್ತಿತ್ತು. ಫ್ಯಾಮಿಲಿ? ಫ್ಯಾಮಿಲಿನೇ ಕಟ್ಕೊಂಡು ಹೋಗ್ತಾರೆ ಸರ್. ಜಮೀನು ಏನಿದೆ ಎಲ್ಲ ಮಾರ್ಬಿಟ್ಟು ಹೋಗ್ತಾರೆ ಸರ್.
ಸೆಕ್ರೆಟರಿ ಇದ್ದಾಗ ಎಲ್ಲ ಮಾರ್ಬಿಟ್ರು ಅವ್ರು, ಯಾರಿಗೂ ಗೊತ್ತಿಲ್ಲ, ಎಲ್ಲ ಮಾರಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಡೈರಿ ಎಲ್ಲ ಇನ್ಸ್ಟಾಲ್ ಆಗ್ಬಿಟ್ಟು ಹೋಗಿ ಖಾಲಿ ಮಾಡಿದ್ರು, ಮನೇಲಿ ಮಾರ್ಕೊಂಡ್ಬಿಟ್ರು, ಮನೆ ಮೇಲೆ ಲೋನ್ ತಗೊಂಡೋಗಿದ್ರು. ಈಗ ಒಂದು ವರ್ಷದಿಂದ ಬರೀ ನಾವು ಹಿಂದಗಡೆ 6 ವರ್ಷ 7 ವರ್ಷ ಬರೀ ಆಡಿಟ್ ಮಾಡಿಸ್ಕೊಂಡು ಬರೀ ಅವ್ರು ರೆಡಿ ಮಾಡೋದಾಗಿದೆ ಸರ್. ಈ ವರ್ಷದಿಂದ ಆಡಿಟ್ ನಾವೇನು ರೆಡಿ ಮಾಡೋಕೆ ಕೂಡ ಟೈಮ್ ಸಿಕ್ಕಿಲ್ಲ. 2023 ತನಕ ಆಡಿಟ್ಗೆ ರೆಡಿ ಮಾಡಿ. ಇದೆಲ್ಲ ನಮಗೆ ಗೊತ್ತಾಗಬಾರ್ದು, ಸಂಸ್ಥೆ ಚಿಕ್ಕದಿದ್ದು, ಚಿಕ್ಕ ಸಂಸ್ಥೆ ಎಷ್ಟೊಂದು ವ್ಯವಹಾರ ನಡೀತಿದ್ದಾರೆ. ಈಗ ಏನು ಇಷ್ಟ ಇದೆಯೋ ಈ ಕ್ಯಾಬಿನ್ ಒಳಗೆ ಇರೋದೇ ನಮ್ಮ ವ್ಯವಹಾರ ಸರ್. ಒಂದು ನೀರು ತಂದ್ಕೊಳ್ಳಿಕ್ಕೂ ಅದರೊಳಗೆ ಇಟ್ಕೊಳ್ಳಿಕ್ಕೂ ಜಾಗ ಇಲ್ಲ, ಅದು ನೇರ ಆಫೀಸ್ ಅಲ್ಲಿ ತರಿಸೂ ಇಲ್ಲ. ಅದು ತಿಳಿಸಿ ಹೇಳಿಲ್ಲ ಸರ್, ಪ್ರತಿ ಸಲ ಹೋದಾಗಲೂ ಅದೇ ಹೇಳೋದು, ನೀವೇ ತೆಗಿರಿ ನೀವೇ ತೆಗಿರಿ ಅಂತ. ನಾಳೆ ಡಾಕ್ಯುಮೆಂಟ್ಸ್ ಏನಾದ್ರು ಮಿಸ್ ಆಗಿದೆ ನಾವು ತೆಗೆದು ನಾವೇನು ಮಾಡೋದು, ಅದಕ್ಕೆ ಇದಿತ್ತು ಅಂದರೆ ಬೇಕಿದ್ರೆ ಈಗ ಓಪನ್ ಮಾಡಿಸಿಗೆ ನಮ್ಮ ಅಧ್ಯಕ್ಷ ತಗಿಸಿ ಅಂತ ತೆಗೆಸ್ಕೊಡ್ತೀವಿ.